ಇದು 30x40 ಸೌತ್ ಈಸ್ಟ್ ಕಾರ್ನರ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆರ್ಕಿಟೆಕ್ಟ್ ಪ್ಲ್ಯಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಟೆಡಿಷನ್ ಕಾಲೇಜಿಂದ ಬಂದರೆ ರಾಜ್ಕುಮಾರ್ ರೋಡ್ಗೆ ಹತ್ತಿರ. ಇದು 3BHK ಡೂಪ್ಲೆಕ್ಸ್ ಹೌಸ್. ಇದು 3 ಇಲ್ಲ ಅಂತೆ, 4BHK. ಇದು ಗ್ರೌಂಡು ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಸ್ವಲ್ಪ ಕಟ್ಟಿದ್ದಾರೆ, ಟೋಟಲಿ 4BHK. ಇದಕ್ಕೆ ಫರ್ನಿಶ್ಡು ಮಾಡಿದ್ದಾರೆ. ಲೊಕೇಶನ್ನು ಚೆನ್ನಾಗಿದೆ. ಇದು ಲೀವಿಂಗ್, ನಾನು ನಿಂತ್ಕೊಂಡು ತಗೊಳ್ತಾ ವಿಡಿಯೋ ಲೀವಿಂಗ್. ಇದು ಗ್ರಾನೈಟ್ ಫ್ಲೋರಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಭಾಳ ನೀಟಾಗಿ ಮಾಡಿಸಿದ್ದಾರೆ ನೋಡಿ. ಇದು ಪೂಜಾ ರೂಮು, 100% ಟೀ ಕುಡ್ ಹಾಕಿದ್ದಾರೆ. ಪೂಜಾ ರೂಮಲ್ಲಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ದೊಡ್ಡದಿದೆ. ಮೇಲಕ್ಕೆ ಹೋಗ್ಬೇಕಂದ್ರೆ ಸ್ಟೇರ್ಕೇಸ್ ಈ ಕಡೆಯಿಂದ ಹಾಕಿದ್ದಾರೆ. ಟಿವಿ ಕ್ಯಾಬಿನೆಟ್ ಭಯಂಕರ ದುಡ್ಡು ಖರ್ಚು ಮಾಡಿ ಮೆಟೀರಿಯಲ್ ಹಾಕ್ಸಿದ್ದಾರೆ. ಫುಲ್ ಟೇಕ್, ಫುಲ್ ಜಾಗ್ವರ್ ಫಿಟ್ಟಿಂಗ್ಸ್, ಕಂಪ್ಲೀಟ್ ಆರ್ಕಿಟೆಕ್ಟ್ ಮಾಡಿದ್ದಾರೆ ಇವರು. ಫರ್ನಿಶ್ಡ್ ಹೌಸ್ ಇದು, ಚಿಮ್ನಿಗೂ ಆಪ್ಷನ್ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ, ಈ ಸೈಡಿಂದನೂ ಒಂದು ಡೋರ್ ಕೊಟ್ಟಿದ್ದಾರೆ ಕೆಲಸದವ್ರು ಬರೋಕ್ಕೆ. ಹೊರಗಡೆಯಿಂದ ಕೆಲಸದವ್ರು ಬರ್ತಾರಲ್ಲ, ಅವ್ರು ಬರೋಕ್ಕೆ ಈ ಕಡೆ ಒಂದು ಡೋರ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು ನೋಡಿ, ಕಂಪ್ಲೀಟ್ ಟೀ ಕುಡ್ ಹಾಕಿದ್ದಾರೆ ಇವರು. ಇದು ಬೆಡ್ರೂಮು, ಇದಕ್ಕೆ ವಾರ್ಡ್ರೋಬ್ಸ್ ಇದು.
ಇದಕ್ಕೆ ಅಟ್ಯಾಚ್ ಬಾತ್ರೂಮು. ಕಂಪ್ಲೀಟ್ ಜಾಗ ಫಿಟ್ಟಿಂಗ್ ಹಾಕ್ತಾರೆ ನಲ್ಲಿ. ಕಂಪ್ಲೀಟ್ ಕ್ಲಾಸ್ ರೂಮ್ ಮೆಟೀರಿಯಲ್ ಹಾಕಿ ಮಾಡಿರೋದಿರು. ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇಲ್ಲಿನಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಡೈನಿಂಗ್ ಹಾಲಿಂದ ಊಟ ಮಾಡಾದಮೇಲೆ ಇಲ್ಲಿ ಕೈ ತೊಳೆಯೋದಕ್ಕೆ ವಾಷ್ ಬೇಸಿನ್ ಒಂದು ಹಾಕಿದ್ದಾರೆ. ಇದೊಂದು ಯೂಟ್ಯೂಬ್, ಇದು ಅಟ್ಯಾಚ್ ಬಾತ್ರೂಮ್, ಇದು ಯಾ ಕಾಮನ್ ಬಾತ್ರೂಮ್. ಇದು ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಸ್ಟೇರ್ ಕೇಸ್ಗೆ ಆಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಇದು ಬಂದು ಸರ್ ಅಕ್ರಾಲಿಕ್ ಶೀಟ್ ಅಂತ ಇದೆ. ಇದು ಬಂದು ಇದು ಬಂದು ಟೆಂಡರ್ ಫಿಟ್ಟಿಂಗ್ ಅಂತ. ಜಸ್ಟ್ ನೀವು ಪುಷ್ ಮಾಡೋದು ಸರ್. ಇದು 3 ಪಾಯಿಂಟ್ ಐತೆ. ಇದು ಇದು ಬಂದು ಟ್ಯಾಂಕ್ ವಾಟ್ರು, ಇದು ಬಂದು ಸೋಲಾರ್ ವಾಟ್ರು, ಅದು ಬಂದು ಮಾಮೂಲಿ ಜಸ್ಕೊ ಕಾರ್ಪೊರೇಷನ್. ಇದು ಬಂದು ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿರೋದು. ಇದು ಚಿಲ್ಮಿಗೆ ಕೊಟ್ಟಿರೋದು. ಸಿಲಿಂಡರ್ ಬಂದು ಹೊರಗಡೆ ಬರುತ್ತೆ. ಕನೆಕ್ಷನ್ ಇದು ಫಸ್ಟ್ ಫ್ಲೋರ್. ಇದೊಂದು ಬೆಡ್ರೂಮು, 100% ಕಂಪ್ಲೀಟ್. ಟೀ ಕೋಟ್ ಹಾಕಿರಿ. ಡ್ರೆಸ್ಸಿಂಗ್ ಕಂಪ್ಲೀಟ್ ಆರ್ಕಿಟೆಕ್ಟ್ ಮಾಡಿರೋದು. ಇದು A to Z ಕಾಸ್ಟ್ಲಿ ಮೆಟೀರಿಯಲ್ ಹಾಕಿ ಮಾಡಿರೋದು. ಇದು ಫರ್ನಿಶ್ಡ್ ರೂಮ್ ಇದ್ದೀರಾ? ಇವರೇ ಸರ್ ಓನರು. ಭಾಳ ಟೆಕ್ನಿಕಲ್ ಮಾಡಿರೋದು. ಕಂಪ್ಲೀಟ್ ಟೀಕ್ ವುಡ್, ಹೊನ್ಸೂರ್ ಟೀಕ್. ಈ ಫ್ಲೋರಿಂಗ್ ಇದೆಲ್ಲ ಕೆಳಗಡೆ ಲೈಟಿಂಗ್ ಕೊಟ್ಟಿದ್ದಾರೆ, ಮೇಲ್ಗಡೆ ಈ ಥರ ಡಿಸೈನ್ ಕಾಣ್ತಾ ಇರೋದು. ಕಾಟ್ ಫಿಕ್ಸಿಂಗ್ ಮಾಡಿಬಿಟ್ಟಿದ್ದಾರೆ ಕಾಟ್. ಇದು ಬೆಡ್ ಲೈಟ್ ನೋಡಿ, ಲೇಟೆಸ್ಟ್ ಆಂಟಿಕ್ ಥರ ಇದೆ. ಅದು ಇದು ಅಟ್ಯಾಚ್ ಬಾತ್ರೂಮು.
ಸ್ಟೀಮ್ ಬಾತ್ರೂಮ್ ಇದು. ಸ್ಟೀಮ್ ಬಾತ್ ಮಾಡಿದ್ದಕ್ಕೆ ಇದು ಇನ್ನು ತನಕ ಎರಡು ಬೆಡ್ರೂಮ್ ಆಯಿತು. ಈಗ ಮೂರನೇ ಬೆಡ್ರೂಮ್, ಫಸ್ಟ್ ಫ್ಲೋರಲ್ಲಿ ಮೂರನೇ ಬೆಡ್ರೂಮ್ ವೀಡಿಯೋ ಮಾಡ್ತಾರೆ ಇದು ನೋಡಿ. ಇದಕ್ಕೂ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಶೋಕೇಸ್, ಫಾಲ್ಸ್ ಸೀಲಿಂಗ್, ಇದು ವಾರ್ಡ್ರೋಬ್ಸು. ಈ ಬೆಡ್ರೂಮ್ಗೂ ಕಾಟ್ ಮಾಡಿದ್ದಾರೆ ಮತ್ತು ಫರ್ನಿಶ್ ಮಾಡಿದ್ದಾರೆ. ಮನೆಗೆ ಬಂದವರು ಬರೀ ಅಡುಗೆ ಸಾಮಾನು ತೊಗೊಂಡು ಬರಬೇಕು ಆ ರೀತಿ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮು, ಇಲ್ಲೂ ಸ್ಟೀಮ್ ಬಾತ್ ಮಾಡಿದ್ದಾರೆ. ಮನೆ ನೋಡಿದ್ರೆ ಮತ್ತೆ ವಾಪಸ್ ಬಂದು ನೋಡಬೇಕು ಆ ರೀತಿ ಮಾಡಿದ್ದಾರೆ. ಇದಕ್ಕೆ ಬಾಲ್ಕನಿ, ಬಾಲ್ಕನಿ ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇದು ನಾಲ್ಕನೇ ಬೆಡ್ರೂಮು, ಸೆಕೆಂಡ್ ಫ್ಲೋರಲ್ಲಿ ಇರೋದು ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ರೂಮ್ ಇದು, ಇದೆಲ್ಲ ವಾರ್ಡ್ರೋಬ್ಸ್. ಅಟ್ಯಾಚ್ ಬಾತ್ರೂಮು, ಇಲ್ಲೊಂದು ಗ್ಲಾಸ್ ಹೌಸ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದು, ಈ ಗ್ಲಾಸ್ ಹೌಸನ್ನೇ ಜಿಮ್ ರೂಮ್ ಅಂತ ಮಾಡ್ಕೊಂಡಿರೋದು. ಇದೀಗ ಅಟ್ಯಾಚ್ ಬಾತ್ರೂಮು ಕೊಟ್ಟಿದ್ದಾರೆ.